ಉತ್ತರಕಾಂಡ ಇಲ್ವೇ ಇಲ್ಲ ಅದು ಆಮೇಲೆ ಸೇರಿಸುದು. ಯಾಕೆಂದ್ರೆ ಎಷ್ಟೋ ಕಥೆಗಳಿಗೆ ನಮ್ಗೆ ನಿರ್ಣಯ ಸಿಗುದು ಉತ್ತರಕಾಂಡದಲ್ಲಿ, ಯಾಕೆಂದ್ರೆ ಅದು ಉತ್ತರ. ಮೊದಲ ಆರು ಸಮಸ್ಯೆಗಳಲ್ಲಿ ಪ್ರಶ್ನೆಗಳಲ್ಲಿ ಏನೇನು ಪ್ರಶ್ನೆಗಳಿವೆ ಅದಕ್ಕೆ ಕೊನೆಗೆ ನಿರ್ಣಯ ಸಿಗುವಂತಹದ್ದು ಉತ್ತರಕಾಂಡದಲ್ಲಿ. ಅದಕ್ಕೋಸ್ಕರನೇ ಆ ಶಬ್ದ ಇದೆ. ಆದರೂ ಅದು ಆಮೇಲೆ ನಿಮ್ಮವರೇ ಯಾರು ಉತ್ತರ ಕೊಡಬೇಕು ಅಂತ ಸೇರಿಸಿದ ಕಾಂಡ ಅಂತನೂ ಕೆಲವರು ವ್ಯಾಖ್ಯಾನ ಮಾಡಿ ಹಾಗೆ ಪಾಠಗಳನ್ನು ಮಾಡಿ ಪರೀಕ್ಷೆ ಬರೆದು ಪಾಸಾಗುವಂತಹ ಇವತ್ತಿನ ರಾಮಾಯಣ ಪರೀಕ್ಷೆಗಳು ಇವೆ. ಆದರೆ ಇಲ್ಲೇ ಆರಂಭದಲ್ಲೇ ಮೂರು ಅಧ್ಯಾಯಗಳನ್ನು, ಮೂರು ಸರ್ಗಗಳನ್ನು ನಾವು ನೋಡುವಾಗ ಎರಡು, ಈಗ ನಮಗೆ ಹಿಂದಿನ ಕಾಲದಲ್ಲಿ ಇಂಡೆಕ್ಸ್ ಅಂತಿಲ್ಲ. ಈಗ ನಾವು ಆರಂಭದಲ್ಲಿ ಮೊದಲು ಈ ಅಧ್ಯಾಯದಲ್ಲಿ ಏನಿದೆ, ಈ ಸರ್ಗದಲ್ಲಿ ಏನಿದೆ ಇದನ್ನೆಲ್ಲ ಕೊಡ್ತಾ ಬರ್ತೇವೆ. ಅದನ್ನು ನೋಡಿಕೊಂಡು ನಾವು ಆ ಪೇಜ್ನಿಗೆ ತೆಗೆದು ನೋಡ್ತೇವೆ. ನೀವು ಪುರಾಣಗಳಲ್ಲಿ ಅಥವಾ ಈ ಯಾವುದೇ ಹಳೆಯ ಕೃತಿಗಳಲ್ಲಿ ಎಲ್ಲೂ ಕೂಡ ಇಂಡೆಕ್ಸ್ ಇರುವುದಿಲ್ಲ. ಮತ್ತೆ ಇಂಡೆಕ್ಸ್ ಇಲ್ಲದೆ ಅವ್ರು ಹೇಗೆ, ಅವರಿಗೆ ಹಾಗಾದ್ರೆ ಏನು ಜ್ಞಾನವಿಲ್ಲ, ಸುಮ್ಮನೆ ಉದ್ದಕ್ಕೆ ಕತೆ ಬರ್ಕೊಂಡು ಹೋಗುದಾ? ಇಲ್ಲ. ಆರಂಭದ ಅಧ್ಯಾಯ ತೆಗೆದು ನೋಡಿದರೆ ಮೊದಲಿಗೆ ವಾಲ್ಮೀಕಿಗಳು ಮತ್ತು ನಾರದರದ್ದು ಸಂವಾದ ಶುರುವಾಗುವಾಗ ಇಡೀ ಒಂದು ಇಡೀ ರಾಮಾಯಣದ ಏನೇನು ಘಟನೆ ಆಗಿದೆ, ನೂರು ಶ್ಲೋಕಗಳಲ್ಲಿ ಸಮಗ್ರ ರಾಮಾಯಣದ ಕಥೆಯ ಸಾರಾಂಶ ಇದೆ. ಇಷ್ಟು ಆದರೆ ಯಾ ಸಿಕ್ಕಿಬಿದ್ರಿ, ಯಾಕೆಂದ್ರೆ ಅಲ್ಲಿ ಮುಗಿಯುವಾಗ ಏನಾಗುತ್ತೆ ಅಂತಂದ್ರೆ, ರಾಮೋ ರಾಜ್ಯಂ ಉಪಾಸಿತ್ವ ಬ್ರಹ್ಮಲೋಕಂ ಪ್ರಯಾಸ್ಯತಿ ಇದಂ ಪವಿತ್ರಂ ಪಾಪಗ್ನಂ ಪುಣ್ಯಂ ವೇದ ಇಷ್ಟ ಸಂಹಿತಂ ಅಂತ ಇಷ್ಟು ಹೇಳ್ತಾ ಅದಕ್ಕಿಂತ ಪೂರ್ವದಲ್ಲಿ ಅಭಿಷಿಚ್ಯ ಚ ಲಂಕಾಯಾಂ ರಾಕ್ಷಸೇಂದ್ರಂ ವಿಭೂಷಣಂ ಕೃತಕೃತ್ಯಸ್ತದಾ ರಾಮಃ ವಿಜ್ವರ ಪ್ರಮುಮೋದಃ. ಅಲ್ಲಿ ಅವನನ್ನ ಕೂಡಿಸಿದ. ಇಲ್ಲಿ ಅವನು ಭಾರದ್ವಾಜ ಆಶ್ರಮಕ್ಕೆ ಬಂದು ಪುಷ್ಪಕ ವಿಮಾನವನ್ನು ಸೇರಿ ನಂದಿಗ್ರಾಮದಲ್ಲಿರುವಂತಹ ತಮ್ಮನನ್ನ ಕರೆದುಕೊಂಡು ಬಂದು ರಾಜ್ಯವನ್ನ ಆಳಿದ. ಆಮೇಲೆ ರಾಜ್ಯ ಹೇಗಿತ್ತು ಅಂತ, ನಿರಾಮಯ ಹೆರೋಗಶ್ಚ ದುರ್ಭಿಕ್ಷಂ ಅಭಯ ವಾಸಿನಃ ಅಂತ ಈ ಶಬ್ದಗಳನ್ನು ಹಾಕುವಾಗ ಅಲ್ಲಿಗೆ ಮುಗಿಯಿತು. ಇಲ್ಲಿ ನೋಡಿ, ಉತ್ತರಕಾಂಡದ ಕತೆ ಇಲ್ಲ. ಹಾಗಾದರೆ ನೀವೇ ಹೇಳಿದ್ದು ಇಡೀ ಇಂಡೆಕ್ಸ್ ಇದೆ, ಅದರಲ್ಲಿ ಏನೇನಿದೆ ಅಂತ ಆರಂಭದಲ್ಲಿ ನೋಡಿದ್ರೆ ಈ ಅಧ್ಯಾಯ ಇಲ್ಲಿ ಮುಗಿಯಿತು. ಆಮೇಲೆ ಈ ಓದೋದ್ರಿಂದ ಏನಾಗುತ್ತೆ, ಈ ಇದನ್ನು ಪಠನೆ ಮಾಡೋದ್ರಿಂದ ಏನಾಗುತ್ತೆ ಅಂತಿದೆ. ತಾಳಿ ಪೂರ ಓದದೆ ಗಡಿಬಿಡಿ ಮಾಡಬೇಡಿ. ಯಾಕೆಂದರೆ ಮೊದಲನೇ ಸರ್ಗವನ್ನು ಓದುವಾಗ ಇದು ಏನಿದೆ ಅಂತ ನಾವು ನೋಡಬೇಕು. ಇಲ್ಲಿ ಏನಿರುವುದು ಅಂದರೆ, ವಾಲ್ಮೀಕಿಗಳಿಗೆ ನಾರದರು ಕತೆ ಹೇಳಿದ್ದು. ಇದು ಯಾವಾಗ ನಡೆದಿದ್ದು? ರಾಮನ ಪಟ್ಟಾಭಿಷೇಕ ಆದ ಸಂದರ್ಭದಲ್ಲಿ. ಕೋನ್ವಸ್ವಿಂ ಸಾಂಪ್ರತಂ ಲೋಕೆ ಅಂತ ಅವನು ಗುಣವಾನ್ ಕಶ್ಚವೀರ್ಯವಾನ್ ಅಂತ ಪ್ರಶ್ನೆ ಕೇಳಿಕೊಂಡು ಬಂದ. ಆಗ ನಡೆದ ಅಷ್ಟು ಕಥೆಯನ್ನು ನಾರದರು ಬೋಧಿಸಿದ್ರು. ಈ ರಾಮನ ವಾಸದ ಅವನ ರಾಜ್ಯದ ವೈಭವವನ್ನು ಕೂಡ ವರ್ಣಿಸಿದ್ರು. ಅಂದರೆ ಇದು ಅಭಿಷೇಕದ ತನಕ ನಡೆದ ಘಟನೆ. ಯಾಕೆಂದರೆ ವಾಲ್ಮೀಕಿಗಳು ಒಬ್ಬ ರಚನೆ ಮಾಡುವವರಾಗಿ ಪಾತ್ರವೂ ಆಗಿ ಇರುವಂಥದ್ದು, ಅದರಿಂದಾಗಿ ಇದಕ್ಕೆ ಅಷ್ಟು ಪ್ರಾಮಾಣ್ಯವನ್ನು ಒಪ್ಪಿಕೊಳ್ಳಬಹುದು ಅಂತ ನಂತರದವರು ಯಾರೂ ಇದನ್ನು ನಿರಾಕರಣೆ ಮಾಡಲಿಲ್ಲ. ಅಂದರೆ ಆ ಪಾತ್ರವೇ ಒಂದು ಸಾಕ್ಷಿಭೂತವಾಗಿ ಹೇಳಿದ್ದು ಅಂತ.